ಹಾಯ್, ಗುಡ್ ಈವ್ನಿಂಗ್ ಎವ್ರಿವನ್. ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡುವಂಥದ್ದು ಟೇಲ್ಸ್ ಸ್ಟಾಕ್ ಬಗ್ಗೆ. ಈ ಟೇಲ್ಸ್ ಸ್ಟಾಕ್ ಅನ್ನೋದು ಲೇತ್ ಮಷಿನ್ನಲ್ಲಿ ಇರುವಂಥ ಬಹುಮುಖ್ಯವಾಗಿರುವ ಮೂರು ಅಂಗಗಳಲ್ಲಿ ಇದು ಒಂದು. ಈ ಟೇಲ್ಸ್ ಸ್ಟಾಕ್ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ನೋಡೋಣ. ಓಕೆ, ಟೇಲ್ಸ್ ಸ್ಟಾಕ್ ಇದರ ಉಪಯೋಗ ಏನು, ಇದರ ಕ್ಯಾಸ್ಟಿಂಗ್ ಯಾವುದು, ಆನಂತರ ಇದರ ಫ್ಯೂಚರ್ಗಳೇನೇನು ಅನ್ನೋದನ್ನು ನೋಡೋಣ ಒನ್ ಬೈ ಒನ್. ಇಟ್ ಈಸ್ ಎ ಸ್ಲೈಡಿಂಗ್ ಯೂನಿಟ್ ಆನ್ ದ ಲೇತ್ ಬೆಡ್ ವೇಸ್ ಆಫ್ ದ ಲೇತ್ ಬೆಡ್. ಲೇತ್ ಬೆಡ್ ಮೇಲುಗಡೆ ಒಂದು ಕ್ಯಾರೇಜ್ ಅಂತಕ್ಕಂಥದ್ದು ಸ್ಲೈಡ್ ಆಗ್ತದೆ ಅಥವಾ ಮೂಮೆಂಟ್ ಆಗ್ತದೆ ಅಂತ ನಾವು ನಿನ್ನೆ ದಿವಸ ನೋಡಿದ್ದೀವಿ. ಸೇಮ್ ಅದೇ ಒಂದು ಪ್ರೊಸೀಜರ್ನಲ್ಲಿಯೂ ಸಹ ಲೇತ್ನ ಬೆಡ್ ಮೇಲುಗಡೆ ಫುಲ್ಲು ಓವರ್ ಆಗಿ ಸ್ಲೈಡ್ ಆಗತಕ್ಕಂಥದ್ದು ಅಥವಾ ಮೂಮೆಂಟ್ ಆಗತಕ್ಕಂಥದ್ದು ಅಥವಾ ಮೂವ್ ಆಗತಕ್ಕಂಥದ್ದು ಇನ್ನೊಂದು ಯಾವುದಾದ್ರು ಇದ್ದರೆ ಅದು ಈ ಟೇಲ್ ಸ್ಟಾಕ್ ಅನ್ನೋ ಒಂದು ಯೂನಿಟ್ ಘಟಕ. ಸೆಕೆಂಡ್ ಪಾಯಿಂಟ್, ಇಟ್ ಈಸ್ ಎ ಸಿಚುಯೇಟೆಡ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಲೇತ್. ಈ ಒಂದು ಟೇಲ್ ಸ್ಟಾಕನ್ನು ನಾವು ಲೇತ್ ಮೇಲುಗಡೆ ಯಾವ ಒಂದು ಭಾಗದಲ್ಲಿ ನಾವು ಕೂಡಿಸಿರ್ತೀವಿ ಅಥವಾ ಯಾವ ಒಂದು ಭಾಗದಲ್ಲಿ ನಾವು ಮೌಂಟ್ ಮಾಡಿರ್ತೀವಿ ಅಂತಂದರೆ ರೈಟ್ ಸೈಡ್ನ ಬೆಡ್ ಮೇಲುಗಡೆ. ಆ ಬೆಡ್ ಮೇಲೆ ಲೇತ್ನ ಬೆಡ್ ಮೇಲುಗಡೆ ರೈಟ್ ಸೈಡ್ ಬಲಭಾಗದಲ್ಲಿರ್ತಕ್ಕಂಥದ್ದೇ ನಮ್ಗೆ ಯಾವುದು ಟೇಲ್ ಸ್ಟಾಕ್. ಸೆಂಟ್ರ್ ಭಾಗದಲ್ಲಿರ್ತಕ್ಕಂಥದ್ದು ಕ್ಯಾರಿಯೇಜ್. ಇನ್ನು ಎಡಭಾಗದಲ್ಲಿರ್ತಕ್ಕಂಥದ್ದು ಹೆಡ್ ಸ್ಟಾಕ್. ಓಕೆ, ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ಎ ಮೇಡ್ ಇನ್ ಟು ಪಾರ್ಟ್ಸ್ ನೇಮ್ಲಿ ದ ಬೇಸ್ ಆ್ಯಂಡ್ ದ ಬಾಡಿ. ಈ ಒಂದು ಟೇಲ್ ಸ್ಟಾಕ್ನಲ್ಲಿ ಎರಡು ಭಾಗಗಳು, ಒಂದು ಬಾಡಿ ಇನ್ನೊಂದು ಬೇಸ್. ಈ ಬಾಡಿ ಮತ್ತು ಬೇಸ್ ಈ ಎರಡು ಭಾಗಗಳಿಂದ ಪೂರ್ತಿಯಾಗಿ ಒಂದು ಟೇಲ್ ಸ್ಟಾಕ್ ಅನ್ನುವಂಥ ಯೂನಿಟ್ ಘಟಕವನ್ನು ರೆಡಿ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್, ದ ಬೇಸ್ ಬಾಟಮ್ ಈಸ್ ಮಷಿನ್ಡ್ ಎಕ್ಯುರೇಟ್ಲಿ ಆ್ಯಂಡ್ ಹ್ಯಾಸ್ ವಿ ಗ್ರೂವ್ಸ್ ಕರಸ್ಪಾಂಡಿಂಗ್ ಟು ದ ಬೆಡ್ ವೇಸ್. ನಾವು ನಿನ್ನೆ ದಿವಸವನ್ನೂ ನೋಡಿದ್ದೀವಿ ಲೇತ್ನ ಆಕಾರ ಯಾವ ರೀತಿ ಅದನೋ, ಅದು ವಿ ಅದನೋ ಫ್ಲ್ಯಾಟ್ ಅದನೋ ಅಥವಾ ಕಾಂಬಿನೇಷನ್ ಅದನೋ, ಅದ್ರ ಕರಸ್ಪಾಂಡಿಂಗ್ ಸೇಮ್ ಹಾಗೆ ಅದ್ರ ಮೇಲುಗಡೆ ಮೂಮೆಂಟ್ ಆಗ್ತಕ್ಕಂಥ ಪಾರ್ಟ್ಸ್ನ ಇನ್ನರ್ ಸೈಡ್ ಅಥವಾ ಬಾಟಮ್ ಸೈಡು ಸೇಮ್ ಒಂದು ಆಕಾರದಲ್ಲಿ ಹೊಂದಿರಬೇಕಂತ ನಾವು ನಿನ್ನೆ ದಿವಸ ನೋಡಿದ್ದೀವಿ. ಇಲ್ಲಿಯೂ ಸಹ ಈ ಟೇಲ್ ಸ್ಟಾಕ್ನ ಕೆಳಗಡೆ ಇರತಕ್ಕಂಥ ಒಂದು ಭಾಗ ವಿ ಶೇಪಲ್ಲೇ ಇರ್ತಕ್ಕಂಥದ್ದು, ಯಾಕಂದರೆ ನಮಗೆ ಬೆಡ್ನ ಆಕಾರ ವಿ, ಆಮೇಲೆ ಟೇಲ್ ಸ್ಟಾಕ್ನ ಕೆಳಗಡೆ ಇರುವಂಥ ಆಕಾರ ಅಥವಾ ಟೇಲ್ ಸ್ಟಾಕ್ನ ಬಾಟಮ್ನ ಒಂದು ಆಕಾರ ವಿ, ಹೀಗಾಗಿ ಎರಡು ಸಂಬಂಧ ಹೊಂದಾಣಿಕೆ ಆಗೋ ಕಾರಣಕ್ಕಾಗಿ ಸ್ಲೈಡಿಂಗ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಟೇಲ್ ಸ್ಟಾಕ್ನ ಬಾಟಮ್ ಸ್ಪೇಸನ್ನು ನಾವು ವಿ ಆಕಾರದಲ್ಲಿ ಮಾಡಿರ್ತಾರೆ ಅಂತ ಹೇಳ್ತಾನೆ. ಆನಂತರ ಇನ್ನೊಂದು, ಇಟ್ ಕ್ಯಾನ್ ಸ್ಲೈಡ್ ಓವರ್ ದ ಬೆಡ್ ಆ್ಯಂಡ್ ಕ್ಯಾನ್ ಬಿ ಕ್ಲ್ಯಾಂಪ್ಡ್ ಆಟ್ ಎನಿ ಪೊಸಿಷನ್ ಆನ್ ದ ಬೆಡ್ ಬೈ ಮೀನ್ಸ್ ಆಫ್ ದ ಕ್ಲ್ಯಾಂಪಿಂಗ್ ಯೂನಿಟ್. ನಾವು ನೋಡ್ತೀವಿ ಲೇತ್ನ ಬೆಡ್ ಮೇಲುಗಡೆ ಮೂಮೆಂಟ್ ಆಗ್ತಕ್ಕಂಥ ಯಾವುದೇ ಒಂದು ಯೂನಿಟ್ ಆಗಿರ್ಬೋದು, ನಾವು ಯಾವೊಂದು ಸ್ಥಳದಲ್ಲಿ ಅಫೆಕ್ಷನ್ನ ಮಾಡಿರ್ತೀವೋ ಆ ಒಂದು ಸ್ಥಳದಲ್ಲಿ ನಾವು ನಿಲ್ಲಿಸ್ಬೇಕಾಗಿತ್ತಂದ್ರೆ ಸ್ಟಾಪ್ ಮಾಡಬೇಕಾಗಿತ್ತಂದರೆ ಅಲ್ಲೊಂದು ಲಾಕಿಂಗ್ ಆಗ್ತಕ್ಕಂಥ ಸಿಸ್ಟಮ್ ಕಂಪಲ್ಸರಿ ಇರಲೇಬೇಕು. ಸೊ ಇದರಲ್ಲಿಯೂ ಸಹ ಟೇಲ್ ಸ್ಟಾಕ್ನಲ್ಲಿಯೂ ಆ ಟೇಲ್ ಸ್ಟಾಕನ್ನು ನಾವು ಬೆಡ್ ಮೇಲುಗಡೆ ಯಾವುದೇ ಒಂದು ಸಂದರ್ಭಗಳಲ್ಲಿ ರೈಟ್ ಹ್ಯಾಂಡ್ ಆಗಿರ್ಬೋದು ಲೆಫ್ಟ್ ಹ್ಯಾಂಡ್ ಆಗಿರ್ಬೋದು ನಾವು ಮೂಮೆಂಟನ್ನು ಮಾಡಿದ್ದೀವಿ ಅಂತಂದರೆ ಆ ಸ್ಥಳದಲ್ಲಿ ಏನಾದ್ರು ನಾವು ನಿಲ್ಲಿಸಬೇಕು ಅಂತಂದ್ವಿ ಅಂತಂದರೆ ಅಲ್ಲಿ ಒಂದು ಲಾಕಿಂಗ್ ಸಿಸ್ಟಮ್ ಆಗಿರ್ತಕ್ಕಂಥ ಒಂದು ಕ್ಲ್ಯಾಂಪಿಂಗ್ ಯೂನಿಟ್ ಅಂತೇ ಬರ್ತದೆ. ಅಲ್ಲಿ ನೀವು ಕ್ಲ್ಯಾಂಪಿಂಗ್ ಯೂನಿಟನ್ನು ಉಪಯೋಗ ಮಾಡಿಕೊಂಡು ಲಾಕನ್ನು ಮಾಡುವಂಥ ಸಿಸ್ಟಮು ಈ ಒಂದು ಟೇಲ್ ಸ್ಟಾಕ್ನಲ್ಲಿ ಇದೆ. ಹೌದಾ, ನೆಕ್ಸ್ಟ್ ಪಾಯಿಂಟ್, ದ ಬೆಡ್ ಆಫ್ ದ ಟೇಲ್ ಸ್ಟಾಕ್ ಈಸ್ ಅಸೆಂಬಲ್ಡ್ ಟು ದ ಬೇಸ್. ಏನು ಈ ಬಾಡಿ ಅಂತಕ್ಕಂಥ ಒಂದು ಟೇಲ್ ಸ್ಟಾಕ್ನಲ್ಲಿರ್ತಕ್ಕಂಥ ಒಂದು ಬಾಡಿಯನ್ನು ಯಾವುದ್ರ ಜೊತೆಗೆ ನಾವು ಅಸೆಂಬಲ್ನ ಮಾಡಿರ್ತಾನಂತ ಆ ಟೇಲ್ ಸ್ಟಾಕ್ನಲ್ಲಿರ್ತಕ್ಕಂಥ ಬೇಸ್ನ ಮೇಲುಗಡೆ ಆ ಟೇಲ್ ಸ್ಟಾಕ್ನ ಒಂದು ಬೇಸ್ ಮತ್ತು ಬಾಡಿಯನ್ನು ಎರಡೂ ಅಸೆಂಬಲ್ ಮಾಡಿದರೆ ಮಾತ್ರ ನಮಗೇನಾಗ್ತದೆ ಒಂದು ಟೇಲ್ ಸ್ಟಾಕ್ ಅನ್ನೋವಂಥ ಯೂನಿಟ್ ಹೊರಬರ್ತದೆ. ಹೌದಾ, ನೆಕ್ಸ್ಟ್, ಗ್ರ್ಯಾಜುಯೇಷನ್ಸ್ ಆರ್ ಮಾರ್ಕ್ಡ್ ಆನ್ ದ ರಿಯರ್ ಎಂಡ್ ಆಫ್ ದ ಬೇಸ್ ಆ್ಯಂಡ್ ಎ ಜೀರೋ ಲೈನ್ ಈಸ್ ಮಾರ್ಕ್ಡ್ ಆನ್ ದ ಬಾಡಿ. ನಮ್ಮ ಲೇತ್ ಮಷಿನ್ದೊಳಗಡೆ ನೀವು ಲೈವ್ ಆಗಿ ನೋಡಿದ್ದೀರಿ ಅಲ್ಲಿ ಯಾವುದೇ ಥರ ಟೇಲ್ ಸ್ಟಾಕ್ನಲ್ಲಿ ಒಂದು ಗ್ರ್ಯಾಜುಯೇಷನ್ಗಳನ್ನು ಮಾರ್ಕ್ಗಳನ್ನು ಕ್ರಮಾಂಕಗಳನ್ನು ಮುದ್ರಿಸಿಲ್ಲ. ಹೌದಾ, ಆದರೆ
ನಾವು ನ್ಯೂ ಆಗಿ ಹೊಸದಾಗಿರ್ತಕ್ಕಂಥ ಈ ಮಾಡರ್ನ್ ಆಗಿರ್ತಕ್ಕಂಥ ಲೇತ್ ಮಷಿನ್ಗಳನ್ನು ನೋಡಿದರೆ ಅಲ್ಲಿ ಟೇಲ್ ಸ್ಟಾಕ್ನ ಅಲ್ಲಿ ಆ ರಿಯರ್ ಎಂಡ್ ಮೇಲ್ಗಡೆ ಜೀರೋ ಲೈನ್ಗಳು ಅಥವಾ ಕ್ರಮಾಂಕಗಳನ್ನು ಮುದ್ರಿಸಿರ್ತಾನೋ, ಹೌದಾ, ಯಾಕೆ ಮುದ್ರಿಸಿರ್ತಾನೋ ಅಂತಂದರೆ ಎಕ್ಸಾಕ್ಟ್ ರೀಡಿಂಗನ್ನು ನಾವು ತಗೊಳ್ಳುವಂಥ ಕಾರಣಕ್ಕಾಗಿ ಮತ್ತು ಎಷ್ಟು ಮೂಮೆಂಟ್ ಆಗ್ತದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋ ಕಾರಣಕ್ಕಾಗಿ ಅಲ್ಲಿ ಗ್ರ್ಯಾಜುಯೇಷನ್ಗಳನ್ನು ಮುದ್ರಣ ಮಾಡಿರ್ತಾನೆ. ನೆಕ್ಸ್ಟ್, ವೆನ್ ದ ಬೋತ್ ಜೀರೋ ಲೈನ್ಸ್ ಕೋಯಿನ್ಸೈಡ್ ದ ಎಕ್ಸಸ್ ಆಫ್ ದ ಟೇಲ್ ಸ್ಟಾಕ್ ಈಸ್ ಇನ್ ಲೈನ್ ವಿತ್ ದ ಎಕ್ಸಸ್ ಆಫ್ ದ ಹೆಡ್ ಸ್ಟಾಕ್. ಸೇಮ್ ಹೆಡ್ ಸ್ಟಾಕ್ನ ಪಾಯಿಂಟು ಮತ್ತು ಟೇಲ್ ಸ್ಟಾಕ್ನ ಪಾಯಿಂಟು ಎರಡೂ ಒಂದೇ ಲೈನ್ ಜೊತೆಗೆ ಕೂಡ್ಕೊಂಡಿರಬೇಕು. ಫಾರ್ ಎಕ್ಸಾಂಪಲ್, ನಾವು ಇವಾಗ ಲೇತ್ ಮಷಿನ್ನ ಚೆಕ್ನಲ್ಲಿ ರೌಂಡ್ ಜಾಬನ್ನು ಹೋಲ್ಡ್ ಮಾಡಿದ ಮೇಲೆ ಅಲ್ಲಿ ಯಾವುದೇ ಒಂದು ಪ್ರೊಸೆಸನ್ನು ನಾವು ಕೈಗೊಂಡಿವಿ ಅಂತಂದರೆ ಆ ಟೂಲ್ ಪೋಸ್ಟ್ಗಳೊಳಗಡೆ ಟೂಲನ್ನು ಹೋಲ್ಡ್ ಮಾಡ್ತೀವಿ. ಆ ಟೂಲ್ ಪೋಸ್ಟ್ಗಳೊಳಗಡೆ ಟೂಲ್ ಹೋಲ್ಡ್ ಮಾಡಬೇಕಾದ್ರೆ ನಾವು ಎಕ್ಸಸ್ಸನ್ನು ಕೊಂಡ್ಕೊಳ್ಬೇಕು ಅಂತ ಎಕ್ಸಸ್ಸನ್ನು ಪಡ್ಕೊಳ್ಬೇಕು ಅಂತಂದರೆ ನಾವು ಕಟಿಂಗ್ ಟೂಲನ್ನು ಹೈಟನ್ನು ಚೆಕ್ ಮಾಡ್ತೀವಿ. ಆ ಕಟಿಂಗ್ ಟೂಲ್ನ ಹೈಟನ್ನು ಚೆಕ್ ಮಾಡಬೇಕಾದ್ರೆ ಗ್ಯಾಪನ್ನು ಇರ್ತದೋ ಅಥವಾ ಕೆಳಗಡೆ ಆ ಕಟಿಂಗ್ ಟೂಲ್ನ ಕೆಳಗಡೆ ನಾವು ಪ್ಯಾಕಿಂಗನ್ನು ಕೊಟ್ಟು ಆ ಜಾಬ್ನ ಸೆಂಟ್ರ್ ಜಾಬ್ನ ಎಕ್ಸಸ್ಗೆ ಏನು ಮಾಡ್ತೀವಿ ನಾವು ಒಂದು ಪಾಯಿಂಟನ್ನು ತೊಗೊಂಡು ಬರ್ತೀವಿ. ಅಂದರೆ ಎಕ್ಸಸ್ಸಿಗೆ ಎಲ್ಲ ಲೈನ್ಗಳು ಇದ್ದು ಅಂತಂದರೆ ಪ್ರತಿಯೊಂದು ಜಾಬ್ಗಳು ನಮಗೂ ಕರೆಕ್ಟಾಗಿ ಮತ್ತು ಎಕ್ಯುರೇಟ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ನಮಗೆ ಹೊರಬೀಳ್ತಾವೆ. ಅಕಸ್ಮಾತ್ ಎಕ್ಸಸ್ಸನ್ನು ಹೊರತುಪಡಿಸಿದರೆ ಅವು ಎಲಿಪ್ಸ್ ಆಕಾರದೊಳಗಡೆ ಬಂದಿರ್ತಾವೆ. ಅಕಸ್ಮಾತ್ ನಿಮಗೆ ಇಲ್ಲಿ ಅರ್ಥ ಆಗಲಿಲ್ಲ ಅಂತಂದರೆ ಲೈವ್ ಆಗಿ ನಿಮಗೆ ಜಾಬನ್ನು ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ, ಹೌದಾ. ನೆಕ್ಸ್ಟ್, ದ ಬಾಡಿ ಆ್ಯಂಡ್ ಬೇಸ್ ಆರ್ ಮೇಡ್ ಆಫ್ ಕ್ಯಾಸ್ಟ್ ಐರನ್. ನಾವು ನೋಡಿದ್ದೀವಿ, ನಾವು ಯೂಸ್ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಬಹುತೇಕವಾಗಿ ಅದು ಟೂಲ್ಸ್ ಆಗಿರ್ಬೋದು, ಮಷಿನ್ಸ್ ಆಗಿರ್ಬೋದು, ಅದರಲ್ಲಿರ್ತಕ್ಕಂಥ ಭಾಗಗಳನ್ನು ನಾವು ನೋಡ್ತೀವಿ, ಅವೆಲ್ಲವೂ ಸಹ ಅಥವಾ ಕೆಲವೊಂದಿಷ್ಟನ್ನು ನಾವು ಕ್ಯಾಸ್ಟ್ ಐರನ್ನಿಂದ ರೆಡಿ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ನಾವು ನೋಡ್ತೀವಿ, ಹೌದಾ. ಯಾಕೆಂತಂದರೆ ಅವು ತನ್ನ ಗ್ರ್ಯಾಜುಯೇಷನ್ ಆಗಿರ್ಬೋದು ಅಥವಾ ಇನ್ಎಕ್ಯುರೇಟ್ ಆಗಿರ್ತಕ್ಕಂಥ ಒಂದು ಅಥವಾ ಇನ್ ಡೈಮೆನ್ಷನಲ್ಲಿ ಯಾವತ್ತೂ ಚೇಂಜ್ ಆಗೋದಿಲ್ಲ. ಕೆಲವೊಂದಿಷ್ಟು ಮಟೀರಿಯಲ್ಗಳನ್ನು ನಾವು ನೋಡ್ತೀವಿ ವಾತಾವರಣ ಸಂಬಂಧಪಟ್ಟಂಗೆ, ಅದು ಬೇಸಿಗೆ ಕಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಆ ಸಿಚುವೇಷನ್ಗೆ ಹೊಂದಾಣಿಕೆ ಆಗೋದಿಲ್ಲ. ಕೆಲವೊಂದಿಷ್ಟು ಡೈಮೆನ್ಷನಲ್ಲಿ ಇನ್ಎಕ್ಯುರೇಟನ್ನು ತೋರಿಸ್ತಾವೆ. ಸೊ ಹೀಗಾಗಿ ಈ ಕ್ಯಾಸ್ಟ್ ಐರನ್ ಅನ್ನೋದು ಎಲ್ಲ ಹಂತದೊಳಗಡೆ ಅಥವಾ ಎಲ್ಲ ಒಂದು ವಾತಾವರಣದೊಳಗಡೆ ಹೊಂದಾಣಿಕೆ ಆಗತಕ್ಕಂಥ ಒಂದು ಮಟೀರಿಯಲ್. ಹೀಗಾಗಿ ನಾವು ಆ ಲೇತ್ನ ಟೇಲ್ ಸ್ಟಾಕ್ ಇರ್ತಕ್ಕಂಥ ಬೇಸು ಮತ್ತು ಬಾಡಿಯನ್ನು ಕ್ಯಾಸ್ಟ್ ಐರನ್ದಿಂದ ಮಾಡಿತಾನಂತ ಹೇಳ್ತಾರೆ. ನೆಕ್ಸ್ಟ್, ದ ಪಾರ್ಟ್ಸ್ ಆಫ್ ಎ ಟೇಲ್ ಸ್ಟಾಕ್. ಆ ಟೇಲ್ ಸ್ಟಾಕ್ನಲ್ಲಿರ್ತಕ್ಕಂಥ ಭಾಗಗಳು ಯಾವ್ಯಾವು ಮತ್ತು ಅವು ಯಾವ ಒಂದು ಟೇಲ್ ಸ್ಟಾಕ್ನ ಎಲ್ಲಾ ಭಾಗಗಳನ್ನು ನೋಡೋಣ. ಈಗ ಸದ್ಯ ಎ ಬಿ ಸಿ ಡಿ ಹೀಗೆ ಜೆ ತನಕ ನಾವು ನೋಡ್ತೀವಿ ಒಂದು ಸೈಡಲ್ಲಿ, ಇನ್ನೊಂದು ಸೈಡು ಲೈನ್ ಡಯಾಗ್ರಾಮ್ದಲ್ಲಿಯೂ ನಾವು ಏನು ಮಾಡಿದಾನು ಮಾರ್ಕನ್ನು ಮಾಡಿದಾನು, ಹೌದಾ. ಬೇಸ್ ಯಾವುದು, ಬಾಡಿ ಯಾವುದು, ಸ್ಪಿಂಡಲ್ ಯಾವುದು, ಆ ಸ್ಪಿಂಡಲ್ಗೆ ಇನ್ನೊಂದು ನಾವು ಹೆಸರನ್ನು ತೊಗೊಳ್ತೀವಿ ಏನಂತ ಬ್ಯಾರಲ್ ಅಂತೇಳಿ ಅಂದ್ಕೊಳ್ತೀವಿ. ಆನಂತರ ಸ್ಪಿಂಡಲ್ ಎಲ್ಲಿದ, ಆನಂತರ ಸ್ಪಿಂಡಲ್ ಲಾಕಿಂಗ್ ಲಿವರ್ ಎಲ್ಲಿದ, ಆಪ್ರೇಟಿಂಗ್ ಸ್ಕ್ರೂ ರಾಡ್, ಆಪ್ರೇಟಿಂಗ್ ನಟ್, ಟೇಲ್ ಸ್ಟಾಕ್ ಹ್ಯಾಂಡಲ್ ಆರ್ ಟೇಲ್ ಸ್ಟಾಕ್ ಹ್ಯಾಂಡ್ವೀಲ್, ಆಮೇಲೆ ಕೀ, ಸೆಟ್ ಸ್ಕ್ರೂ, ಇದಕ್ಕೆ ನಾವು ಸೆಟ್ ಓವರ್ ಸ್ಕ್ರೂ ಅಂತೇಳಿ ಕರಿತೀವಿ. ಆನಂತರ ಕ್ಲ್ಯಾಂಪಿಂಗ್ ಬೋಲ್ಟ್, ಹೌದಾ. ಈ ಪ್ರಕಾರವಾಗಿ ಟೇಲ್ ಸ್ಟಾಕ್ನಲ್ಲಿರ್ತಕ್ಕಂಥ ಭಾಗಗಳನ್ನು ನಾವು ನೋಡ್ತೀವಿ. ಆದರೆ ಟೇಲ್ ಸ್ಟಾಕ್ನಲ್ಲಿರ್ತಕ್ಕಂಥ ಮೇನ್ ಪಾರ್ಟ್ಸ್ ಎರಡೆರಡು, ಒಂದು ಬೇಸು ಮತ್ತು ಬಾಡಿ, ಇವು ಸಬ್ ಪಾರ್ಟ್ಸ್ಗಳನ್ನು ನಾವು ನೋಡ್ಕೊತಾ ಹೋದರೆ ಕೆಲವೊಂದಿಷ್ಟು ಬರ್ತಾವೆ, ಹೌದಾ, ಎ ಟು ಜೆ ತನಕ ಬರ್ತಾವೆ. ಇದನ್ನು ಒಂದು ಸಾರಿ ನೀವು ನೋಡ್ಕೊಳ್ರಿ, ಹೌದಾ. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ಎ ಟೇಲ್ ಸ್ಟಾಕ್. ಈ ಟೇಲ್ ಸ್ಟಾಕ್ನ ಒಂದು ಕಾರ್ಯ ಏನು, ಕಾರ್ಯಕ್ಷಮತೆ ಏನು ಅನ್ನೋದನ್ನು ನಾವು ಪಾಯಿಂಟ್ ಟು ಪಾಯಿಂಟ್ ನೋಡೋಣ. ಬೈ ರೊಟೇಟಿಂಗ್ ದ ಹ್ಯಾಂಡ್ ವೀಲ್ ದ ಬ್ಯಾರಲ್ ಕ್ಯಾನ್ ಬಿ ಮೂವ್ಡ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್, ಹೌದಾ. ಫಿಗರನ್ನು ಒಂದು ಸಾರಿ ನೋಡಿರಿ, ಜಿ ಅಂತಕ್ಕಂಥದ್ದು ನೋಡಿರಿ, ಟೇಲ್ ಸ್ಟಾಕ್ ಹ್ಯಾಂಡ್ ವೀಲ್. ಇದನ್ನು ನೀವು ಕ್ಲಾಕ್ ವೈಸು ಮತ್ತು ಎಂಟಿ ಕ್ಲಾಕ್ ವೈಸು ಯಾವುದೇ ಒಂದು ಡೈರೆಕ್ಷನ್ದಲ್ಲಿ ನೀವು ರೊಟೇಷನ್ ಮಾಡಿದ ನಂತರ ಏನು ಮೂಮೆಂಟ್ ಆಗ್ತದೆ ಆ ಬ್ಯಾರಲ್ ಅಥವಾ ಸ್ಪಿಂಡಲ್ ಅಂತಕ್ಕಂಥದ್ದು ಮೂಮೆಂಟ್ ಆಗ್ತದೆ, ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್, ಹಿಂದಕ್ಕೆ ಮತ್ತು ಮುಂದಕ್ಕೆ,
ಹೌದಾ, ಯಾವುದ್ರ ಮುಖಾಂತರ ರೊಟೇಟ್ ಆಗ್ತದ ಅದು? ಈ ಆಪ್ರೇಟಿಂಗ್ ಸ್ಕ್ರೂ ಅಂತಕ್ಕಂಥದ್ದು ಈ ಅದ ನೋಡ್ರಿ, ಆಪ್ರೇಟಿಂಗ್ ಸ್ಕ್ರೂ. ಈ ಆಪ್ರೇಟಿಂಗ್ ಸ್ಕ್ರೂ ಮುಖಾಂತರ ಆಗ್ತದೆ, ಯಾಕಂದರೆ ಅಟ್ಯಾಚ್ಮೆಂಟ್ ಆಗಿರ್ತಕ್ಕಂಥದ್ದು. ನೀವು ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಮಾಡಿದರೆ ಅದು ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡು ಸ್ಪಿಂಡಲ್ ಮೂಮೆಂಟ್ ಆಗ್ತದೆ. ಹೌದಾ? ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ದ ಬ್ಯಾರಲ್ ಕ್ಯಾನ್ ಬಿ ಲಾಕ್ಡ್ ಇನ್ ಎನಿ ರಿಕ್ವೈರ್ಡ್ ಪೊಸಿಷನ್. ನಾವು ಲೇತ್ನ ಬೆಡ್ ಮೇಲ್ಗಡೆ ಮೂಮೆಂಟ್ ಮಾಡುವಾಗ, ಟೇಲ್ ಸ್ಟಾಕನ್ನು ಮೂಮೆಂಟ್ ಮಾಡುವಾಗ ಡಿಸೈಡ್ ಆಗಿರ್ತಕ್ಕಂಥ ಒಂದು ಪೊಸಿಷನ್ ಒಳಗಡೆ ಸ್ಟಾಪ್ ಮಾಡಬೇಕು ಅಂತಂದರೆ ಅನುಕೂಲತೆ ನಮಗೇನು ಬೇಕು ಅಂತಕ್ಕಂಥದ್ದು ನಾವು ನೋಡಿದ್ದೀವಿ. ಇವಾಗಲೇ ಒಂದು ಲಾಕಿಂಗ್ ಲಿವರ್ ಅಥವಾ ಕ್ಲ್ಯಾಂಪಿಂಗ್ ಯೂನಿಟನ್ನು ಉಪಯೋಗ ಮಾಡ್ತೀವಿ. ಸೇಮ್ ಇಲ್ಲಿಯೂ ಸಹ ಆ ಸ್ಪಿಂಡಲ್ ಅಥವಾ ಬ್ಯಾರಲನ್ನು ನಾವು ಹ್ಯಾಂಡಲ್ ಮುಖಾಂತರ ರೊಟೇಟ್ ಮಾಡುವಾಗ ನಮಗಿಷ್ಟೇ ಸಾಕು, ಫಾರ್ವರ್ಡ್ ಅಂದರೆ ಮುಂದಗಡೆ ಓಪನ್ ಆಗಿದ್ದು ಇಷ್ಟೇ ಸಾಕು ಅನ್ನೋದನ್ನು ನಮಗೆ ಸಾಕಾಯಿತು ಅಂತಂದರೆ ಅವಾಗ ಏನು ಮಾಡ್ತೀವಿ ನಾವು ಒಂದು ಸ್ಕ್ರೂವನ್ನು ಉಪಯೋಗ ಮಾಡ್ತೀವಿ, ಹ್ಯಾಂಡಲನ್ನು ಉಪಯೋಗ ಮಾಡ್ತೀವಿ. ಹೌದಾ? ಆ ಹ್ಯಾಂಡಲನ್ನು ಉಪಯೋಗ ಮಾಡಿ ಲಾಕನ್ನು ಮಾಡ್ಕೊತೀವಿ. ಆ ಹ್ಯಾಂಡಲನ್ನು ನಾವು ಒಂದು ಸರಿ ನೋಡೋಣ. ಎಲ್ಲಿ ಡಿ ಅಂತಕ್ಕಂಥದ್ದು ಕಾಣ್ತದೆ ನೋಡಿರಿ, ಸ್ಪಿಂಡಲ್ ಲಾಕಿಂಗ್ ಲಿವರ್. ಆ ಸ್ಪಿಂಡಲ್ ನಮಗೆ ಆ ಕಡೆ ಈ ಕಡೆ ಅಥವಾ ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡು ಹೋಗಬಾರ್ದು, ತಟಸ್ಥವಾಗಿ ನಿಲ್ಲಬೇಕು ಅಂತ ಅನ್ನೋ ಕಾರಣಕ್ಕೆ ಏನು ಮಾಡ್ತೀವಿ ನಾವು ಇಲ್ಲಿ ಆ ಸ್ಪಿಂಡಲ್ ಲಾಕಿಂಗ್ ಲಿವರನ್ನು ಉಪಯೋಗ ಮಾಡಿಕೊಂಡು ಲಾಕನ್ನು ಮಾಡ್ಕೊಂಡು ಬಿಡ್ತೀವಿ. ಹೌದಾ? ಥರ್ಡ್ ಪಾಯಿಂಟ್, ದ ಹಾಲೋ ಎಂಡ್ ಆಫ್ ದ ಬ್ಯಾರಲ್ ಆ್ಯಟ್ ದ ಫ್ರಂಟ್ ಈಸ್ ಪ್ರೊವೈಡೆಡ್ ವಿತ್ ಎ ಮೋರ್ ಸ್ಟೇಫರ್ ಟು ಅಕಮಂಡೇಟ್ ದ ಕಟಿಂಗ್ ಟೂಲ್ಸ್ ವಿತ್ ಎ ಟೇಫರ್ ಶ್ಯಾಂಕ್. ನಾವು ಇದನ್ನು ನೋಡೋಕ್ಕಿಂತ ಮುಂಚಿತವಾಗಿ ಡ್ರಿಲ್ಲಿಂಗ್ ಮೆಷಿನ್ನ ಸ್ಪಿಂಡಲನ್ನು ಒಂದು ಸರಿ ನೋಡೋಣ. ಆ ಡ್ರಿಲ್ಲಿಂಗ್ ಮೆಷಿನ್ನ ಸ್ಪಿಂಡಲ್ ಇನ್ನರ್ ಸೈಡ್ ಹ್ಯಾಂಗದ ಅಂತಂದರೆ ರೌಂಡ್ ಆಗೇ ಅದ, ಕನ್ನಿಕ ಅಂತದ, ಬಟ್ ಅಲ್ಲಿ ಟೇಪರ್ ಆಗ್ಯದ. ಹೌದಾ? ಈ ಸ್ಟಾರ್ಟಿಂಗ್ ಪೊಸಿಷನಲ್ಲಿ ಲಾರ್ಜ್ ಡಯಾಮೀಟ್ರ್ ಹೊಂದಿದರೆ ನಾವು ಹಾಗೆ ನೋಡ್ಕೊತಾ ಹೋದರೆ, ಅದರ ಇನ್ನರ್ ಸೈಡನ್ನು ನಾವು ಬೆಳೆಸ್ಕೊತ ಹೋದರೆ ನೋಡ್ಕೊತ ಹೋದರೆ ಅಲ್ಲಿ ಟೇಪರ್ ಆಗಿರ್ತಕ್ಕಂಥದ್ದು ನಮಗೆ ಕಾಣು ಬರ್ತದೆ. ಯಾಕಂತಂದರೆ ಅಕಸ್ಮಾತ್ ನಮಗೆ ವಿಜುವಲ್ ಆಗಲಿಲ್ಲ, ಕಾಣಿಸಿ ಬರಲಿಲ್ಲ ಅಂತಂದರೆ ಡ್ರಿಲ್ ಚಕ್ಕನ್ನು ಹೋಲ್ಡ್ ಮಾಡ್ತೀವಿ. ಆ ಡ್ರಿಲ್ ಚಕ್ನ ಔಟರ್ ಸರ್ಫೇಸ್ ಯಾವ ಥರದ ಶಾಂಕ್ನ ಒಂದು ಶೇಪು ಟೇಪರ್ ಆಗಿದೆ, ಅಂದರೆ ಟೇಪರ್ ಮತ್ತು ಟೇಪರ್ ಸೆಲ್ಫ್ ಅಲೈನ್ಮೆಂಟ್ ಆಗುತ್ತೈತೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಡ್ರಿಲ್ಲಿಂಗ್ ಮೆಷಿನ್ನ ಸ್ಪಿಂಡಲ್ ಟೇಪರ್. ಸೊ ಸೇಮ್ ಟು ಸೇಮ್ ಟೇಲ್ ಸ್ಟಾಕ್ನಲ್ಲಿರ್ತಕ್ಕಂಥ ಸ್ಪಿಂಡಲ್ಲು ಸಹ ಇನ್ನರ್ ಡಯಾಮೀಟ್ರ್ ಹೆಂಗೆ ಅಥವಾ ಇನ್ನರ್ ಶೇಪ್ ಹೆಂಗದ ಅಂತಂದ್ರೆ ಟೇಫರ್ ಆಗೇ ಅದ. ಇಲ್ಲಿ ನಾವು ಯಾವ್ಯಾವುದನ್ನು ನಾವು ಹೋಲ್ಡ್ ಮಾಡ್ಬೋದು ಅನ್ನೋದ ಕೆಳಗಡೆ ಕೊಡ್ತಾನೆ ನೋಡಿರಿ, ಇನ್ನೊಂದು ಪಾಯಿಂಟ್ದೊಳಗಡೆ ನಾವು ನೋಡೋಣ. ಹೌದಾ? ನೆಕ್ಸ್ಟ್, ಗ್ರ್ಯಾಜುಯೇಷನ್ಸ್ ಆರ್ ಸಮ್ಟೈಮ್ಸ್ ಮಾರ್ಕ್ಡ್ ಆನ್ ದ ಬ್ಯಾರಲ್ ಟು ಇಂಡಿಕೇಟ್ ದ ಮೂಮೆಂಟ್ ಆಫ್ ದ ಬ್ಯಾರಲ್. ಅಲ್ಲಿ ಬ್ಯಾರಲ್ ಮೇಲ್ಗಡೆಯೂ ಸಹ ಗ್ರ್ಯಾಜುಯೇಷನ್ಗಳನ್ನು ಕ್ರಮಾಂಕಗಳನ್ನು ಮುದ್ರೆಯನ್ನು ಮಾಡಿರ್ತಾನಂತ ಹೇಳ್ತಾನೆ. ಹೌದು, ಕಂಪಲ್ಸರಿ ಮಾರ್ಕ್ಗಳನ್ನು ಮಾಡಿರ್ತಾನೆ. ಕಾರಣ ಇಷ್ಟೇ, ಆ ಹ್ಯಾಂಡಲನ್ನು ಉಪಯೋಗ ಮಾಡ್ಕೊಂಡು ನೀವು ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಮಾಡಿದರೆ ಆ ಬ್ಯಾರಲ್ ಅಥವಾ ಸ್ಪಿಂಡಲ್ ಬ್ಯಾಕ್ವರ್ಡ್ ಫಾರ್ವರ್ಡ್, ಹೌದಾ, ಓಪನ್ ಮತ್ತು ಕ್ಲೋಸ್ ಆಗ್ತದಲ್ಲ, ಅದು ಎಷ್ಟು ಮೂಮೆಂಟ್ ಆಗ್ತೈತಿ ಅಥವಾ ಎಷ್ಟು ಮೂಮೆಂಟ್ ಆಗ್ಯದ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕಂಪಲ್ಸರಿ ಗ್ರ್ಯಾಜುಯೇಷನ್ಗಳು ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್ ನೋಡೋಣ ನಾವು, ಪರ್ಪಸ್ ಆಫ್ ಎ ಟೇಲ್ ಸ್ಟಾಕ್. ಟೇಲ್ ಸ್ಟಾಕ್ನ ಉದ್ದೇಶ ಏನು? ಇವಾಗ ನಾವು ನೋಡಿರ್ತಕ್ಕಂಥದ್ದು ಟೇಲ್ ಸ್ಟಾಕ್ನ ಕಾರ್ಯಕ್ಷಮತೆ ಅಥವಾ ಆ ಕಾರ್ಯ ಫಂಕ್ಷನ್. ಇವಾಗ ನೋಡ್ತಾ ಇರೋದು ಟೇಲ್ ಸ್ಟಾಕ್ನ ಪರ್ಪಸ್ ಅಥವಾ ಟೇಲ್ ಸ್ಟಾಕ್ನ ಉದ್ದೇಶ ಏನು, ಯಾಕಾಗಿ ನಾವು ಟೇಲ್ ಸ್ಟಾಕನ್ನು ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಇವಾಗ ನೋಡೋಣ. ಓಕೆ, ಫಸ್ಟ್ ಪಾಯಿಂಟ್, ಟು ಅಕಮಂಡೇಟ್ ದ ಡೆಡ್ ಸೆಂಟರ್ ಟು ಸಪೋರ್ಟ್ ಅ ಲೆಂತಿ ವರ್ಕ್ ಟು ಕ್ಯಾರಿ ಔಟ್ ಲೇತ್ ಆಪ್ರೇಷನ್. ಇವಾಗ ನಾವು ಅಪ್ರಾಕ್ಸಿಮೇಟ್ಲಿ ಒಂದು ಲೇತ್ ಮೆಷಿನ್ ಮೇಲ್ಗಡೆ ಯಾವುದೇ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಥವಾ ಯಾವುದೇ ಒಂದು ವರ್ಕನ್ನು ನಾವು ಕೈಗೊಂಡಿವಿ, ಅದು ಟೇಪರ್ ಟರ್ನಿಂಗ್ ಆಗಿರ್ಬೋದು, ಅಂಡರ್ ಕಟ್ಟಿಂಗ್ ಆಗಿರ್ಬೋದು, ಆಮೇಲೆ ಪ್ಲೇನ್ ಟರ್ನಿಂಗ್ ಆಗಿರ್ಬೋದು, ಪೇಸಿಂಗ್ ಆಗಿರ್ಬೋದು, ಥ್ರೆಡ್ಡಿಂಗ್ ಆಗಿರ್ಬೋದು, ಹೌದಾ, ಯಾವುದೇ ಒಂದು ಆಪ್ರೇಷನ್ನ ನಾವು ಮಾಡ್ತಾಯಿದ್ದೀವಿ. ಅಪ್ರಾಕ್ಸಿಮೇಟ್ಲಿ ಅಂದಾಜವಾಗಿ ಆ ರೌಂಡ್ ರಾಡ್ನ ಲೆಂತ್ ಉದ್ದ ಒಂದು 100 mm ಸಾಕು ನಮಗೆ. ಹೌದಾ? ಆ 100 mm ಒಂದು ಜಾಬನ್ನು ಉಪಯೋಗ ಮಾಡಿದರೆ ಅದಕ್ಕೆ ಸಪೋರ್ಟಾಗಿ ಏನನ್ನೂ ಉಪಯೋಗ ಮಾಡೋದಿಲ್ಲ. ನಾವು ಚಕ್ನ ಒಳಗಡೆ ಹೋಲ್ಡ್ ಮಾಡಿದ್ವಿ ಅಂತಂದ್ರೆ ಓಕೆ, ಭದ್ರವಾಗಿ ಕೂತ್ಕೊಂಡ್ಬಿಡ್ತದೆ. ಅಕಸ್ಮಾತಾಗಿ 500 ಅಥವಾ 700 mm ಲೆಂತ್ ಉಳ್ಳಂಥ ರೌಂಡ್ ರಾಡನ್ನು ಉಪಯೋಗ ಮಾಡ್ಕೊಂಡಿವಿ ಅಂತಂದರೆ ನಾವು ಒಂದು ಎಂಡ್ದೊಳಗಡೆ ಚೆಕ್ ಅನ್ನೋದೊಳಗಡೆ ಹೋಲ್ಡ್ ಮಾಡ್ತೀವಿ ಒಂದು, ಹೌದಾ, ನಾವು ಇನ್ನೊಂದು ಎಂಡ ಒಂಥರ ಆಡು ಭಾಷೆಯಲ್ಲಿ ಲ್ಯಾಪಿ ಹೊಡಿತೈತಿ ಅಂತೇಳಿ ಕರಿತೀವಲ್ಲ, ಹೌದಾ, ಆ ರೀತಿ ಬೆಂಡ್ ಆಗ್ತದೆ. ಸೊ ಬೆಂಡ್ ಆಗಬಾರ್ದು, ಎಕ್ಸಸ್ದೊಳಗಡೆ ಕೂಡಬೇಕು ನಿಲ್ಲಬೇಕು ಅನ್ನೋದು ಕಾರಣಕ್ಕಾಗಿ ನಾವೇನು ಮಾಡ್ತೀವಿ, ಒಂದು ಸೈಡ್ ಟೆನ್ ಸ್ಟಾಕ್ ಇರ್ತದಲ್ಲ ಆ ಟೆನ್ ಸ್ಟಾಕ್ನೊಳಗಡೆ ಒಂದು ಡೆಡ್ ಸೆಂಟ್ರನ್ನು ಹಾಕ್ತೀವಿ.
ಕೆಲವೊಂದಿಷ್ಟು ಜನ ನಾವು ನೀವು ನೋಡಿರ್ಬೋದು, ಕೆಲವೊಂದಿಷ್ಟು ಜನ ನೋಡಿರ್ಬೋದು ನಮ್ಮ ಲ್ಯಾಬ್ದೊಳಗಡೆ ಡ್ರಿಲ್ಲಿಂಗ್ ಮಾಡುವಾಗ ಡ್ರಿಲ್ ಚಕ್ ಮತ್ತು ಆ ಡೆಡ್ ಸೆಂಟ್ರನ್ನ ಒಂದೇ ಟ್ರೇದೊಳಗಡೆ ಇಡ್ತೀವಿ. ಈ ಡ್ರಿಲ್ ಚಕ್ ಮತ್ತು ಡೆಡ್ ಸೆಂಟ್ರ್ ಎರಡು ಸೇಮ್ ಇದ್ದಂಗೆ ನಿಮಗೆ ಕಾಣ್ತದೆ, ಹೌದಾ? ಆ ಡ್ರಿಲ್ ಚಕ್ನ ಹೊರತುಪಡಿಸಿದ್ರೆ ಇನ್ನೊಂದು ಉಳಿದದ್ದು ಯಾವುದು, ಅದು ಡೆಡ್ ಸೆಂಟರ್. ಆ ಡೆಡ್ ಸೆಂಟರ್ ರಿವಾಲ್ವಿಂಗ್ ಡೆಡ್ ಸೆಂಟರ್ ಅಂತ ಕರೀತಾ ಅದಕ್ಕೆ. ಆ ರಿವಾಲ್ವಿಂಗ್ ಡೆಡ್ ಸೆಂಟ್ರನ್ನು ನಾವು ಏನು ಮಾಡ್ತೀವಿ, ಟ್ರೇಲ್ ಸ್ಟಾಕ್ನ ಸ್ಪಿಂಡಲ್ದೊಳಗಡೆ ಅಥವಾ ಟ್ರೇಲ್ ಸ್ಟಾಕ್ನ ಬ್ಯಾರಲ್ದೊಳಗಡೆ ಇನ್ಸರ್ಟ್ ಮಾಡ್ತೀವಿ. ಆವಾಗ ಆ ಬ್ಯಾರಲ್ನಲ್ಲಿರ್ತಕ್ಕಂಥ ಡೆಡ್ ಸೆಂಟರ್ ಪಾಯಿಂಟ್, ಆ ಡೆಡ್ ಸೆಂಟರ್ನ ಪಾಯಿಂಟನ್ನು ನಾವು ಏನು ಮಾಡ್ತೀವಿ, ಆ ಲೆಂತ್ ಹೊಂದಿರತಕ್ಕಂಥ ಒಂದು ರೌಂಡ್ ಜಾಬಿನ ಒಂದು ಎಂಟೆ ಎಕ್ಸಿಸ್ದೊಳಗಡೆ ನಾವು ಏನು ಮಾಡ್ತೀವಿ, ಫುಲ್ ಫಿಟ್ಟಾಗಿ ಕೂಡಿಸ್ತೀವಿ. ಹೌದಾ? ಇಲ್ಲಿ ಫಿಗರ್ದೊಳಗಡೆ ನೋಡ್ಬೋದು, ನೀವು ಇಲ್ಲಿ ಫಿಗರ್ದೊಳಗಡೆ ನೋಡ್ಬೋದು ಆ ರೌಂಡ್ ಜಾಬ್ನ ಲೆಂತ್ ಜಾಸ್ತಿ ಅದ. ಒಂದು ಎಂಡನ್ನು ನಾವು ಚಕ್ದೊಳಗಡೆ ಹೋಲ್ಡ್ ಮಾಡಿದ್ದೀವಿ, ಇನ್ನೊಂದು ಎಂಡನ್ನು ಏನು ಮಾಡಿದ್ದೀವಿ, ಟೇಲ್ ಸ್ಟಾಕ್ನ ಒಂದು ಡೆಡ್ ಸೆಂಟ್ರದೊಳಗಡೆ ಕೂಡಿಸಿದ್ದೀವಿ. ಈ ರೀತಿ ನಾವು ಫ್ಯಾರಲಾಗಿ ನೋಡ್ತಕ್ಕಂಥ ಒಂದು ಎಲ್ಲಿ ಟೇಲ್ ಸ್ಟಾಕ್ನಲ್ಲಿ, ಅಂದರೆ ಟೇಲ್ ಸ್ಟಾಕ್ನ ಒಂದು ಉದ್ದೇಶ ಈ ಸಪೋರ್ಟಿಂಗ್ ಲೆಂತ್ ಜಾಸ್ತಿ ಉಳ್ತಕ್ಕಂಥ ಒಂದು ಜಾಬ್ಗೆ ಏನಾದರೂ ಬಂದು ಅಂದರೆ ಸಪೋರ್ಟಿಂಗ್ ಪರ್ಪಸ್ ಆಗಿ ನಾವು ಉಪಯೋಗ ಮಾಡ್ತಕ್ಕಂಥದ್ದೇ ಟೇಲ್ ಸ್ಟಾಪ್. ಆಮೇಲೆ ಇನ್ನೊಂದನ್ನು ನೋಡ್ತೀವಿ, ಏನನ್ನು ನೋಡ್ತೀವಿ ನಾವು, ಸೆಕೆಂಡ್ ಪಾಯಿಂಟು, ಟು ಹೋಲ್ಡ್ ದ ಕಟಿಂಗ್ ಟೂಲ್ಸ್ ಲೈಕ್ ಡ್ರಿಲ್ಸ್ ರಿಮರ್ಸ್ ಡ್ರಿಲ್ ಚಕ್ಸ್ ಪ್ರೊವೈಡೆಡ್ ವಿತ್ ಟೇಪರ್ ಶಾಂಕ್. ಈ ಟೇಪರ್ ಶಾಂಕ್ ಹೊಂದಿರತಕ್ಕಂಥ ಯಾವುದೇ ಒಂದು ಟೂಲ್ಸನ್ನು ಆಗಿರ್ಬೋದು ನಾವು ಈ ಒಂದು ಟೇಲ್ ಸ್ಟಾಕ್ನ ಸ್ಪಿಂಡಲ್ ಅಥವಾ ಟೇಲ್ ಸ್ಟಾಕ್ನ ಬ್ಯಾರಲ್ದೊಳಗಡೆ ಇನ್ಸರ್ಟ್ ಮಾಡ್ಬೋದು. ಅಕಸ್ಮಾತ್ ರೌಂಡ್ ಜಾಬೇ ಇದ್ದು ಟೇಪರನ್ನು ಹೊಂದದೇ ಇರತಕ್ಕಂಥ ಒಂದೊಂದು ಜಾಬ್ಗಳನ್ನು ಆಗಿರ್ಬೋದು ಅಥವಾ ಟೂಲ್ಸ್ಗಳನ್ನು ಆಗಿರ್ಬೋದು ಕೂಡಿಸ್ಬೇಕಾದ್ರೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ನಾವು ಡ್ರಿಲ್ಲಿಂಗ್ ಅಥವಾ ಈ ಡ್ರಿಲ್ಗಳಲ್ಲಿ ಎರಡು ಟೈಪ್ ಆಫ್ ಡ್ರಿಲ್ ಬಿಟ್ಸ್ಗಳನ್ನು ನೋಡ್ತೀವಿ ನಾವು, ಒಂದು ಟೇಪರ್ ಶಾಂಕ್ ಡ್ರಿಲ್ ಬಿಟ್ಸ್ ಮತ್ತು ಸ್ಟ್ರೇಟ್ ಶಾಂಕ್ ಡ್ರಿಲ್ ಬಿಟ್ಸು. ಟೇಪರ್ ಶಾಂಕ್ ಡ್ರಿಲ್ ಬಿಟ್ಗಳನ್ನು ತಗೊಂಡು ಈ ಟೇಲ್ ಸ್ಟಾಕ್ನ ಸ್ಪಿಂಡಲ್ದೊಳಗಡೆ ಇನ್ಸರ್ಟ್ ಮಾಡ್ತೀವಿ, ಓಕೆ ಕರೆಕ್ಟ್ ಕೂಡ್ತದೆ. ಆಮೇಲೆ ಈ ಟೇಲ್ ಸ್ಟಾಕ್ನ ಸ್ಪಿಂಡಲ್ದೊಳಗಡೆ ನಾವು ಸ್ಟ್ರೇಟ್ ಶಾಂಕ್ ಡ್ರಿಲ್ ಬಿಟ್ಗಳನ್ನು ನಾವು ಕೂಡಿಸ್ತಂತಂದರೆ ಸಾಧ್ಯ ಇಲ್ಲ. ಹೌದಾ? ಟೇಲ್ ಸ್ಟಾಕ್ನ ಸ್ಪಿಂಡಲ್ ಇನ್ನರ್ ಶೇಪು ಟೇಪರ್ ಆಗ್ಯದ. ಸೊ ಇಲ್ಲಿ ಟೇಪರ್ ಶಾಂಕ್ ಡ್ರಿಲ್ ಬಿಟ್ ಆಗಿರ್ಬೋದು, ಟೇಪರ್ ಶಾಂಕ್ ರೀಮರ್ಗಳಾಗಿರ್ಬೋದು, ನಾವು ಡ್ರಿಲ್ ಚಕ್ಕನ್ನು ಹೋಲ್ಡ್ ಮಾಡ್ಬೋದು. ಹೌದು, ಟೇಪರ್ ಆಗಿರ್ತಕ್ಕಂಥ ಯಾವುದೇ ಒಂದು ಟೇಪರ್ ಶಾಂಕ್ ಆಗಿರ್ತಕ್ಕಂಥ ಯಾವುದೇ ಟೂಲ್ಸ್ಗಳನ್ನಾಗಿರ್ಬೋದು ನಾವು ಈ ಒಂದು ಟೇಲ್ ಸ್ಟಾಕ್ನ ಸ್ಪಿಂಡಲ್ದೊಳಗಡೆ ಇನ್ಸರ್ಟ್ ಮಾಡ್ಬೋದು, ಕೂಡಿಸ್ಬೋದು. ಟೇಲ್ ಸ್ಟಾಕ್ನ ಒಂದು ಉದ್ದೇಶ. ಆಮೇಲೆ ಲಾಸ್ಟ್ ಏನು ಹೇಳ್ತದೆ, ಟು ಟರ್ನ್ ದ ಎಕ್ಸ್ಟರ್ನಲ್ ಟೇಪರ್ ಬೈ ಆಫ್ಸೆಟ್ ದ ಬಾಡಿ ಆಫ್ ದ ಟೇಲ್ ಸ್ಟಾಕ್ ವಿತ್ ರಿಸ್ಪೆಕ್ಟ್ ಟು ದ ಬೇಸ್. ಇನ್ನೊಂದರ ಉಪಯೋಗ ಅಥವಾ ಇನ್ನೊಂದು ಉದ್ದೇಶಕ್ಕಾಗಿ ನಾವು ಏನು ಮಾಡ್ತೀವಿ, ಟೇಲ್ ಸ್ಟಾಕನ್ನು ಉಪಯೋಗ ಮಾಡ್ತೀವಿ. ಯಾವ ಉದ್ದೇಶ ಅಂತಂದರೆ, ರೌಂಡ್ ಜಾಬನ್ನು ಟೇಪರ್ ಆಗಿ ಮಾಡೋದು, ರೌಂಡ್ ಜಾಬನ್ನು ಔಟರ್ ಸರ್ಫೇಸನ್ನು ಟೇಪರ್ ಆಗಿ ಮಾಡೋದು. ಹೌದಾ? ಅಂದರೆ ಒಂದು ಎಂಡು ಲಾರ್ಜ್ ಮತ್ತು ಇನ್ನೊಂದು ಎಂಡು ಸ್ಮಾಲ್ ಡಯಾಮೀಟರ್ ಆಗಿ ಮಾಡಿದ್ದೀವಿ ಅಂತಂದರೆ ಆ ಆಪ್ರೇಷನ್ ಏನಂತೀವಿ ನಾವಿಲ್ಲಿ, ಟೇಪರ್ ಟರ್ನಿಂಗ್ ಅಂತ ಕರಿತೀವಿ. ಹೌದಾ? ಆ ಟೇಪರ್ ಟರ್ನಿಂಗ್ ಅವ್ರನ್ನ ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ಟೇಲ್ ಸ್ಟಾಕನ್ನು ಏನು ಮಾಡೋದು, ಒಂದು ಸ್ವಲ್ಪ ಅಪ್ಸೆಟನ್ನು ಮಾಡೋದು. ಹೌದಾ? ಆ ಸೆಂಟ್ರ್ ಹೈಟ್ ಎಷ್ಟು ಇರ್ತಾನೆ ಆ ಹೈಟನ್ನು ಒಂದು ಸ್ವಲ್ಪ ಕುಗ್ಗಿಸೋದು. ಹೈಟನ್ನು ಕುಗ್ಗಿಸಿದೀವಿ ಅಂತಂದರೆ ಅಲ್ಲಿ ನಾವು ಯಾವುದೇ ಥರ ಪ್ಲೇನ್ ಟರ್ನಿಂಗ್ ಹೆಂಗೆ ಮಾಡ್ತೀರೋ ಸೇಮ್ ಅದೇ ಥರ ಮಾಡಿದ್ರೂ ಸಹ ಜಾಬ್ ಯಾವ ಥರ ಇರ್ತದೆ ನಮಗೆ ಟೇಪರ್ ಟರ್ನಿಂಗ್ ಆಪ್ರೇಷನ್ನ ಕಂಪ್ಲೀಟ್ ಮಾಡಿದಂಗೆ. ಹೌದಾ? ಇದು ಮೆಥಡ್ ಓಕೆ, ಟೇಪರ್ ಟರ್ನಿಂಗನ್ನು ಮಾಡಬೇಕಾದ್ರೆ ಇದು ಮೆಥಡನ್ನು ನಾವು ಉಪಯೋಗ ಮಾಡ್ತೀವಿ. ಇನ್ನೊಂದು ಮೆಥಡನ್ನು ನಾವು ಅಡ್ಯಾಪ್ಟನ್ನು ಮಾಡ್ಕೋತೀವಿ, ಅದ್ಯಾವುದು ನೀವು ನಿನ್ನೆ ದಿವಸ ನೋಡಿದ್ದೀವಿ ಇಲ್ಲಿ ಕ್ಯಾರೇಜ್ ಮೇಲುಗಡೆ ಅಫ್ರಾನ್ ಅಂತಕ್ಕಂಥದ್ದೊಂದು, ಇನ್ನೊಂದು ಸ್ಯಾಡಲ್ ಅಂತಕ್ಕಂಥದ್ದೊಂದು ಪಾರ್ಟ್ಗಳನ್ನು ನೋಡಿದ್ದೀವಿ, ಭಾಗಗಳು. ಆ ಸ್ಯಾಡಲ್ ಮೇಲುಗಡೆ ನಾವು ಒಂದು ಕ್ರಾಸ್ ಸ್ಲೈಡನ್ನು ಕೂಡಿಸ್ತೀವಿ, ಅದಾದ ನಂತರ ಕಂಪೌಂಡ್ ರೆಸ್ಟನ್ನು ಕೂಡಿಸ್ತೀವಿ, ಕಂಪೌಂಡ್ ಸ್ಲೈಡನ್ನು ಕೂಡಿಸ್ತೀವಿ, ಆ ನಂತರ ಟಾಪ್ ಸ್ಲೈಡನ್ನು ಕೂಡಿಸ್ತೀವಿ, ಅದಾದ ನಂತರ ಮೇಲುಗಡೆ ಯಾವುದು ಇರ್ತದೆ, ಟೂಲ್ ಪೋಸ್ಟನ್ನು ಇರ್ತದೆ. ಹೌದಾ? ಅಲ್ಲಿ ಕಂಪೌಂಡ್ ರೆಸ್ಟ್ ಅಂತಕ್ಕಂಥದ್ದು ನೋಡಿದ್ದೀವಿ ನೀವು. ಕಂಪೌಂಡ್ ರೆಸ್ಟನ್ನು ನಾವು ರೊಟೇಷನ್ ಮಾಡ್ಬೋದು, ಯಾವ ಒಂದು ಡಿಗ್ರಿದೊಳಗಡೆ 360 ಡಿಗ್ರಿದೊಳಗಡೆ ನಾವು ರೊಟೇಷನನ್ನು ಮಾಡ್ಬೋದು. ಅದ್ರ ಮುಖಾಂತರ ನಾವೇನು ಮಾಡ್ತೀವಿ, ಟೇಪರ್ ಟರ್ನಿಂಗ್ ಅವರ ಆಪ್ರೇಷನ್ನ ಕಂಪ್ಲೀಟ್ ಮಾಡ್ತೀವಿ, ಡಿಪೆಂಡಿಂಗ್ ಅಪ್ ಅಂದರೆ ಕ್ಯಾಲ್ಕುಲೇಟಿಂಗ್. ಹೌದಾ? ನಾವೆಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಡಿಗ್ರಿಯನ್ನು ಸೆಟ್ ಮಾಡಿಕೊಂಡು ಆ ಕಂಪೌಂಡ್ ರೆಸ್ಟನ್ನು ರೊಟೇಟ್ ಮಾಡಿಕೊಂಡು ಸೆಟ್ಟನ್ನು ಮಾಡ್ಕೊತೀವಿ. ಸೇಮ್ ಆ ಒಂದು ಪ್ರೊಸೀಜರು ಸೇಮ್ ಒಂದೇ. ಆಮೇಲೆ ಈ ಪ್ರೊಸೀಜರು ನಾವು ಅಳವಡಿಕೆ ಮಾಡ್ಕೊಂಡ್ರೂ ತಪ್ಪೇನಿಲ್ಲ.
ಟ್ರೇಪರ್ ಟರ್ನಿಂಗ್ ಮಾಡಬೇಕಾದ್ರೆ ಅಷ್ಟೇ. ಹೌದಾ, ಇವು ಮೂರು ಯಾವುವು ಟೇಲ್ ಸ್ಟಾಕ್ನ ಒಂದು ಪರ್ಪಸ್. ಹೌದಾ, ಈ ಒಂದು ಸಿಲೆಬಸ್ನಲ್ಲಿ ನಾವು ನೋಡ್ತಕ್ಕಂಥದ್ದು ಅಥವಾ ಈ ಚಾಪ್ಟರ್ನಲ್ಲಿ ನೋಡ್ತಕ್ಕಂಥದ್ದು ಒಂದು ಟೇಲ್ ಸ್ಟಾಕ್ ಅಂತಂದರೆ ಏನು, ಆ ಟೇಲ್ ಸ್ಟಾಕ್ನೊಳಗಡೆ ಯಾವ್ಯಾವ ಭಾಗಗಳನ್ನು ನೋಡಿದ್ದೀವಿ, ಆ ನಂತರ ಫ್ಯೂಚರ್ಸ್, ಆಮೇಲೆ ಇನ್ನೊಂದು ಫಂಕ್ಷನ್ಸ್ ಆಫ್ ಎ ಟೇಲ್ ಸ್ಟಾಕ್, ಈ ಟೇಲ್ ಸ್ಟಾಕ್ನ ಒಂದು ಕಾರ್ಯ ಏನು, ಆಮೇಲೆ ಇನ್ನೊಂದನ್ನು ನೋಡಿದ್ದೀವಿ ಮೂರು ಪಾಯಿಂಟ್ಸ್ಗಳನ್ನು ನಾವು. ಪರ್ಪಸ್ ಆಫ್ ಎ ಟೇಲ್ ಸ್ಟಾಕ್, ಟೇಲ್ ಸ್ಟಾಕ್ನ ಒಂದು ಉದ್ದೇಶಗಳೇನೇನು ಅಂತಕ್ಕಂಥದ್ದು ನೋಡಿದ್ದೀವಿ. ಹೌದಾ, ಇದನ್ನು ಒಂದು ಸಾರಿ ಅಥವಾ ಎರಡು ಸಾರಿ ನೋಡಿ ಇಷ್ಟೇ. ಒಂದು ಸಾರಿ ನೋಡಿ ಆದಮೇಲೆ ಅಥವಾ ಒಂದು ಸಾರಿ ನೋಡುವಾಗ ನಾವು ಏನಾದರೂ ಗಮನ ಇಲ್ಲದೇ ನೋಡುವಾಗ ಅಥವಾ ಕೇಳುವಾಗ ಎರಡನೇ ಸಾರಿ ನೋಡಿದರೆ ಆ ಒಂದು ವಿಷಯಗಳನ್ನು ನೋಡ್ಬೋದು ಅನ್ನೋ ಕಾರಣಕ್ಕಾಗಿ ನೀವು ಮತ್ತೆ 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 ನೋಡಿ ಅಥವಾ ನೋಟ್ಸನ್ನು ಮಾಡ್ಕೊಳ್ರಿ, ಪರವಾಗಿಲ್ಲ. ಹೌದಾ, ಇವತ್ತಿನ ಕ್ಲಾಸ್ ಮುಗಿಸೋಣ.